ನೋಡಿ, ನಾಗಚಂಪತ್ತೆ ಸೌಳಿಗಳೆಲ್ಲ ಬಂದು ತುಂಬ್ಕೊಂಡ್ಬಿಟ್ಟಿದೆ. ಬಲೆ ಕಟ್ಟದ ಥರ ಆಗಿದೆ. ನಾನೊಂದು 4 ದಿವಸ ಗಿಡ ನೋಡಿರಲಿಲ್ಲ, ಎರಡೂ ಕಡೆ ಆಗಿದೆ. ಇವಕ್ಕೆಲ್ಲ ಬಿಟ್ಟು ತೆಕ್ಕೊಂಡ್ಬಿಟ್ಟು ಅದನ್ನು ಮುಗಿಸ್ತೀವಿ. ಇಲ್ಲಿ ನೋಡಿ, ನಾಗಚಂಪಾ ಗಿಡಕ್ಕೆ ಬಲೆ ಎಲ್ಲ ಕಟ್ಕೊಂಡ್ಬಿಟ್ಟು ಕೆಂಪು ಬಣ್ಣದ ಇರುವೆ ಬಂದಿದೆ. ನಾವಿದಕ್ಕೆ ಸೌಳಿ ಅಂತೀವಿ, ಕೆಲವರು ಕಣಜಿಗ ಅಂತ ಹೇಳ್ತಾರೆ. ನೀವೆಲ್ಲ ಏನೇನು ಹೆಸರು ಹೇಳ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲ ನನಗೆ, ಇದು ತುಂಬಾ ನೋವಾಗತ್ತೆ ಕಚ್ಚಿದರೆ. ಇದು ಬಂದರೆ ಗಿಡ ಎಲ್ಲ ಹಾಳಾಗಿಬಿಡುತ್ತೆ, ಎಲೆಗಳೆಲ್ಲ ಮುದುಡ್ಕೊಂಡಂಗೆ ಆಗುತ್ತೆ, ಮತ್ತು ಗಿಡ ಕೂಡ ಹಾಳಾಗಿಬಿಡತ್ತೆ, ಗಿಡವನ್ನು ಹಾಳು ಮಾಡಿಬಿಡತ್ತೆ ಇದು. ಅದಕ್ಕೋಸ್ಕರ ಇದು ಗಿಡದಲ್ಲಿ ಬಂದರೆ ಮೊದಲು ಇದನ್ನು ಓಡಿಸ್ಬೇಕು, ಇಲ್ಲಾಂದರೆ ಗಿಡವನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಮ್ಮೆ ದಾಸವಾಳ ಗಿಡಕ್ಕೂ ಕೂಡ ಇದು ಬರುತ್ತೆ, ಭಾಳಷ್ಟು ಹೂವಿನ ಗಿಡಗಳಿಗೆ ಇದು ಬರ್ತಾ ಇರುತ್ತೆ. ಇದು ಬಂದಾಗ ನೀಮ್ ಆಯಿಲನ್ನು ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು, ಆದರೂ ಅಷ್ಟು ಬೇಗ ಹೋಗಲ್ಲ ಇದು. ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇದು ಗಿಡದಲ್ಲಿ ಬಂದಾಗ ತುಂಬ ಮೊಟ್ಟೆಗಳನ್ನು ಇಡತ್ತೆ, ಹಾಗೆಯೇ ಮೊಗ್ಗುಗಳನ್ನೆಲ್ಲ ತಿಂದುಬಿಡತ್ತೆ. ಇಲ್ಲಿ ನನಗೆ ತುಂಬ ಕಚ್ತಾ ಇದೆ ಕಾಲಿಗೆಲ್ಲ, ಅದಕ್ಕೋಸ್ಕರ ನಾನು ಆ ಕಡೆ ಈ ಕಡೆ ಇದು ಮಾಡ್ಕೊಳ್ತಾ ಇದ್ದೀನಿ. ತಲೆಗೆಲ್ಲ ತುಂಬಾ ಹತ್ಕೊಂಡ್ಬಿಟ್ಟಿದೆ, ಇದು ತುಂಬಾ ಉರಿ ಆಗುತ್ತೆ ಕಚ್ಚಿದಾಗ. ಇದನ್ನು ಹೋಗಿಸ್ಕೊಂಡಿಲ್ಲ ಅಂದರೆ ಗಿಡ ಕೂಡ ಹಾಳಾಗಿಬಿಡತ್ತೆ, ಎಲೆಯೆಲ್ಲ ಮುದುಡ್ಕೊಂಡ್ಬಿಟ್ಟು ಮೊಗ್ಗುಗಳೆಲ್ಲ ಹಾಳಾಗ್ತಾ ಬರುತ್ತೆ, ಹೂವು ಕೂಡ ಚೆನ್ನಾಗಿ ಬರಲ್ಲ ಇದು ಇದ್ದಾಗ ಗಿಡದಲ್ಲಿ. ಇದಕ್ಕೆ ನಾನಿವಾಗ ನೀರನ್ನು ತುಂಬಾ ಫೋರ್ಸಲ್ಲಿ ಬಿಡ್ತಾ ಇದ್ದೀನಿ. ಮೊದಲು ಕೆಲವೊಂದಿಷ್ಟು ಇದು ಇರುವೆಗಳೆಲ್ಲ ಕೆಳಗಡೆ ಬಿದ್ದು ಹೋಗಲಿ ಅಂತೇಳಿ, ಆಮೇಲೆ ನಾನಿಲ್ಲಿ 1 ಲೀಟ್ರಷ್ಟು ನೀರನ್ನು ತಗೊಂಡಿದ್ದೀನಿ. ಆ ನೀರಿಗೆ 4-5 ಹನಿಯಷ್ಟು ನಾನಿಲ್ಲಿ ಲೈಸಾಲನ್ನು ಹಾಕ್ತಾ ಇದ್ದೀನಿ. ನೆಲ ಒರೆಸೋದಕ್ಕೆಲ್ಲ ಬಳಸ್ತೀವಲ್ಲ, ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಆನಂತರ 4-5 ಹನಿಯಷ್ಟು ಗೋಮೂತ್ರವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೊರೆ ತುಂಬ್ಕೊಳ್ಳುತ್ತೆ. ಇವಾಗ ಅದನ್ನು ಸ್ಪ್ರೇ ಮಾಡ್ತೀನಿ. ಇದನ್ನು ಸ್ಪ್ರೇ ಮಾಡೋದ್ರಿಂದ 1/2 ಗಂಟೆಯಲ್ಲೇ ಈ ಇರುವೆಗಳೆಲ್ಲ ಸತ್ತೋಗ್ಬಿಡತ್ತೆ, ಕೆಲವೊಂದಿಷ್ಟು ಕೆಳಗಡೆ ಬಿದ್ದು ಓಡೋಗತ್ತೆ. ಗಿಡದಲ್ಲಿ 1 ಇರುವೆಗಳು ಕೂಡ ಇರಲ್ಲ, ಆವಾಗ ನಿಮ್ಮ ಗಿಡವನ್ನು ಆ ಇರುವೆಗಳಿಂದ ರಕ್ಷಣೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಗಿಡಗಳು ಹಾಳಾಗಿಬಿಡತ್ತೆ. ದಾಸವಾಳಕ್ಕೆಲ್ಲ ಬಂತಂದರೆ ಬೇಗನೆ ಮೊಗ್ಗುಗಳು ಕೂಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊಗ್ಗುಗಳೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಗಳು ಕೂಡ ಮುದುಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಎಷ್ಟೇ ಆರೈಕೆ ಮಾಡಿದರೂ ಕೂಡ ಪ್ರಯೋಜನ ಇರಲ್ಲ. ಅದಕ್ಕೋಸ್ಕರ ಈ ರೀತಿ ಇರುವೆಗಳು ಬಂದರೆ ಇದನ್ನು ಸ್ಪ್ರೇ ಮಾಡಿ ಗಿಡಕ್ಕೆ, ತುಂಬ ಬೇಗ ಹೋಗುತ್ತೆ. ನಾನು ಇದನ್ನು ಸ್ಪ್ರೇ ಮಾಡಿ 1/2 ಗಂಟೆಯಲ್ಲೇ ಗಿಡದಲ್ಲಿ 1 ಇರುವೆಗಳು ಕೂಡ ಇರಲಿಲ್ಲ, ಕೆಳಗಡೆ ಎಲ್ಲ ಕೆಲವೊಂದಿಷ್ಟು ಬಿದ್ದು ಸತ್ತು ಹೋಗ್ಬಿಡ್ತು, ಹಾಗೆ ಕೆಲವೊಂದಿಷ್ಟು ಓಡೋಯಿತು. ನೋಡ್ಬೋದು ಇಲ್ಲಿ ಕೆಳಗಡೆ ಎಲ್ಲ ನೋಡಿ, ಎಷ್ಟೊಂದು ಇರುವೆಗಳು ಬಿದ್ದು ಸತ್ತು ಬಿಟ್ಟಿದೆ ಅಂತೇಳ್ಬಿಟ್ಟು. 1 ಇರುವೆಗಳು ಕೂಡ ಇರಲ್ಲ. ನಾವು ನೀಮ್ ಆಯಿಲ್ ಎಲ್ಲ ಹಾಕಿದಾಗ ಜಾಸ್ತಿ ಟೈಮ್ ತೊಗೊಳತ್ತೆ. ಲೈಸಾಲ್ ಮತ್ತು ಗೋಮೂತ್ರವನ್ನು ಹಾಕಿದರೆ 1/2 ಗಂಟೆಯಲ್ಲೇ ಗಿಡದಲ್ಲಿ 1 ಇರುವೆಗಳು ಕೂಡ ಇರಲ್ಲ, ಎಲ್ಲನೂ ಹೋಗುತ್ತೆ. ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಇರುವೆಗಳಿತ್ತು, ಕೊನೆಯಲ್ಲಿ ಸ್ಪ್ರೇ ಎಲ್ಲ ಮಾಡಿದ ಮೇಲೆ 1 ಕೂಡ ಗಿಡದಲ್ಲಿ ಉಳಿದಿಲ್ಲ. ನೀವು ನಿಮ್ಮ ಮನೆಯ ಗಿಡಕ್ಕೆ ಈ ರೀತಿ ಕೆಂಪು ಬಣ್ಣದ ಇರುವೆ, ಕಚ್ಚೆ ಇರುವೆ ಇದೆಲ್ಲ ಇದು ಮತ್ತು ಯಾವ ಇರುವೆ ಬಂದರೂ ಕೂಡ ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು, ಆವಾಗ ಅದು ಸತ್ತೋಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ, ಅಕ್ಕ ಗಿಡದಲ್ಲಿ ಇರುವೆ ಬಂದಿದೆ, ಆ ಹುಳ ಬಂದಿದೆ, ಈ ಹುಳ ಬಂದಿದೆ, ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರ. ಯಾವುದೇ ಹುಳಗಳು ಬಂದರೂ ಕೂಡ ಇದನ್ನು ಸ್ಪ್ರೇ ಮಾಡಿ ತಕ್ಷಣ ಅದು ನಿಮ್ಮ ಗಿಡವನ್ನು ಬಿಟ್ಟು ಹೋಗಿಬಿಡತ್ತೆ. ಕೆಲವೊಂದು ಸತ್ತೋಗುತ್ತೆ, ಕೆಲವೊಂದು ದೂರ ಓಡಿ ಹೋಗುತ್ತೆ. ನಿಮ್ಮ ದಾಸವಾಳ ಗಿಡಕ್ಕೆ ನೋಡಿ ಈ ರೀತಿ ಬಿಳಿ ಚಿಟ್ಟೆಗಳು ಬಂದರೆ ಹುಳ ಎಲ್ಲ ಕಾಣಿಸ್ತಾ ಇರ್ಬೋದು ಇದು, ಆಮೇಲೆ ಚಿಟ್ಟೆಯಾಗಿ ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನು ಇಡತ್ತೆ ವೈಟ್ ಕಲರಲ್ಲಿ. ಇದೆಲ್ಲ ನಿಮ್ಮ ದಾಸವಾಳ ಗಿಡಕ್ಕೆಲ್ಲ ಬಂತು ಅಂದರೆ ಗಿಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಮಿಲಿಬಾಕ್ಸ್ ಬಂದರೂ ಕೂಡ ಗಿಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಬಂತು ಗಿಡದಲ್ಲಿ ಅಂತಂದರೆ ನೀವು ಲೈಸಾಲ್ ಮತ್ತು ಗೋಮೂತ್ರವನ್ನು 1 ಲೀಟ್ರ್ ನೀರಿಗೆ 4-5 ಹನಿಯಷ್ಟು ಮಿಕ್ಸ್ ಮಾಡಿ ಆವಾಗವಾಗ ಈ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀರಾ ಅಂತಾದರೆ ಗಿಡವನ್ನು ತುಂಬಾ ಹೆಲ್ದಿಯಾಗಿ ಇಟ್ಕೋಬೋದು. ನನ್ನ ದಾಸವಾಳ ಗಿಡ ನೋಡ್ಬೋದು, ನಾನು 1 ವಾರಗಳ ಕಾಲ ನೋಡಿರಲಿಲ್ಲ, ಗಿಡದಲ್ಲಿ ತುಂಬಾ
ಬಿಳಿ ಚಿಟ್ಟೆಗಳು ಬಂದುಬಿಟ್ಟಿದೆ, ಮೊಟ್ಟೆ ಕೂಡ ತುಂಬಾ ಇಟ್ಟಿದೆ. ಅದನ್ನೆಲ್ಲ ಮೊದಲು ಬೀಳಿಸುವಾಗ ನಾವು ಅದನ್ನೆಲ್ಲ ಉದುರಿಸ್ಕೋಬೇಕಾಗತ್ತೆ. ಎಲೆಗೆ ನೀರನ್ನು ಫೋರ್ಸಲ್ಲಿ ಕೊಟ್ಟುಬಿಟ್ಟು ಅದನ್ನೆಲ್ಲ ಹೋಗಿಸ್ಕೊಂಡು ಆನಂತರ ಸ್ಪ್ರೇ ಮಾಡಿದರೆ ಗಿಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗಿಡಕ್ಕೆ ಈ ರೀತಿ ನೀರನ್ನು ಫೋರ್ಸಲ್ಲಿ ನೀವು ಬಿಡುವಾಗ ಪಾಟಲ್ಲಿ ನೀರು ಬೀಳದಿರೋ ಥರ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಅದನ್ನು ಕ್ರಾಸಲ್ಲಿ ಇಟ್ಕೊಂಡ್ಬಿಟ್ಟು ಬಿಡಬೇಕಾಗತ್ತೆ. ನೆಲದ ಮೇಲೇ ಬೀಳೋ ಥರ ಪಾಟಲ್ಲಿ ಬಿದ್ದರೂ ಕೂಡ ಮತ್ತೆ ಅದು ಗಿಡವನ್ನು ಸೇರಿಕೊಳ್ಳುತ್ತೆ. ಇದನ್ನು ನೀವು ಇರುವೆಗಳಿಗಿರ್ಬೋದು ಅಥವಾ ಬಸವನ ಹುಳ ಎಲ್ಲ ಬರುತ್ತಲ್ಲ ಮಳೆಗಾಲದಲ್ಲಿ ಅದಕ್ಕಿರ್ಬೋದು ಅಥವಾ ಬಿಳೆ ಚಿಟ್ಟೆಗಿರ್ಬೋದು ಮಿಲಿಬಾಕ್ಸಿಗಿರ್ಬೋದು ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಗಿಡವನ್ನು ಅದರಿಂದ ರಕ್ಷಣೆ ಮಾಡ್ಕೋಬೋದು. ಹಾಗೆಯೇ ಇದನ್ನು ನೀವು ಗಿಡಗಳಿಗೊಂದೇ ಸ್ಪ್ರೇ ಮಾಡಬಾರ್ದು, ಮಣ್ಣಿಗೂ ಕೂಡ ಸ್ಪ್ರೇ ಮಾಡಬೇಕು. ಪಾಟಲ್ಲಿರುವಂಥ ಮಣ್ಣಿಗೂ ಸ್ಪ್ರೇ ಮಾಡಿದರೆ ಗಿಡವನ್ನು ರಕ್ಷಣೆ ಮಾಡ್ಕೋಬೋದು. ಇಲ್ಲ ಅಂತಾದರೆ ಅದು ಮಣ್ಣಲ್ಲಿ ಸೇರಿಕೊಳ್ಳುತ್ತೆ, ಮತ್ತೆ ಪುನಃ ಗಿಡವನ್ನು ಸೇರುತ್ತೆ, ಮತ್ತೆ ಗಿಡದಲ್ಲಿ ಬಿಳಿ ಚಿಟ್ಟೆಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಬೇಗ ಅದನ್ನು ಮಣ್ಣಿಗೂ ಕೂಡ ಸ್ಪ್ರೇ ಮಾಡಿದ್ರಿ ಅಂತಾದರೆ ಅದು ಅಲ್ಲಿಯೂ ಕೂಡ ಸಾಯತ್ತೆ, ಮತ್ತೆ ಗಿಡಕ್ಕೆ ಬರಲ್ಲ ಅಷ್ಟು ಬೇಗ. ಆವಾಗವಾಗ ನೀವು ಪ್ರತಿ 15 ದಿನಕ್ಕೊಮ್ಮೆ ಇದನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಗಿಡವನ್ನು ಹೆಲ್ದಿಯಾಗಿ ಇಟ್ಕೋಬೋದು. ನಾನು ನನ್ನ ದಾಸವಾಳ ಗಿಡವನ್ನೆಲ್ಲ ಇದೇ ರೀತಿ ರಕ್ಷಣೆ ಮಾಡ್ಕೊಳ್ಳೋದು. ಇದನ್ನೇ ನಾನು ಹಾಕ್ತಾ ಇರ್ತೀನಿ ನನ್ನ ಗಿಡಗಳಿಗೆ. ಗೋಮೂತ್ರವನ್ನೆಲ್ಲ ಹಾಕಿದರೆ ಅಷ್ಟು ಬೇಗ ಹೋಗಲ್ಲ. ಇದನ್ನು ಹಾಕಿದರೆ ಅಂತಾದರೆ ನೀವು ಒಂದೇ ದಿನದಲ್ಲಿ ಹುಳಗಳನ್ನು ನಾಶ ಮಾಡ್ಬೋದು. ಆವಾಗವಾಗ 15 ದಿನಕ್ಕೊಮ್ಮೆ ನೀವು ಸ್ಪ್ರೇ ಮಾಡ್ತಾ ಇದ್ದೀರಿ ಅಂತಾದರೆ ಗಿಡಗಳಿಗೆ ಯಾವುದೇ ಹುಳಗಳ ಬಾಧೆ ಕೂಡ ಬರೋದಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.